ಕಳೆದ ವರ್ಷ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ 50ಕ್ಕಿಂತ ಕಡಿಮೆ ಅಂಕ ಪಡೆದ ಶಾಲಾ ಮುಖ್ಯಸ್ಥರ ಮತ್ತು ವಿಷಯ ಶಿಕ್ಷಕರ ಜೊತೆ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಗಜಾನನ್ ಮನ್ನಿಕೇರಿ ಆಪ್ತ ಸಮಾಲೋಚನೆ ಕಾರ್ಯಕ್ರಮ ನಡೆಸಿದರು. ಅಥಣಿಪಟ್ಟಣದ ಅಬ್ದುಲ್ ಕಲಾಂ ಹೈಸ್ಕೂಲ್ ಸಭಾಭವನದಲ್ಲಿ ನಡೆದ ಆಪ್ತ ಸಮಾಲೋಚನೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಉಪನಿರ್ದೇಶಕರು, ಮುಖ್ಯ ಶಿಕ್ಷಕರು ಕನ್ನಡ ಶಿಕ್ಷಕರಾಗಿದ್ದರೂ ಕೂಡ ಅಂತಹ ಶಾಲೆಗಳಲ್ಲಿ ಕನ್ನಡ ವಿಷಯಕ್ಕೆ ಶೇಕಡಾ 50ಕ್ಕಿಂತ ಕಡಿಮೆ ಅಂಕ ಬರಲು ಮುಖ್ಯ ಶಿಕ್ಷಕರ ವೈಫಲ್ಯ ಕಾರಣ ಎಂದು ಶಿಕ್ಷಕರನ್ನು ತರಾಟೆಗೆ ತೆಗೆದುಕೊಂಡರು. ಇನ್ನು ಖಾಸಗಿ ಶಾಲೆಗಳು ಹೆಚ್ಚಿನ ಶುಲ್ಕ ಪಡೆಯುತ್ತಿರುವ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಗಜಾನನ್ ಮನ್ನಿಕೇರಿ, ಸರ್ಕಾರದ ಆದೇಶದಂತೆ ಖಾಸಗಿ ಶಾಲೆಗಳು ಬೋಧನಾ ಶುಲ್ಕದ ಶೇಕಡಾ 70ರಷ್ಟು ಮಾತ್ರ ಶುಲ್ಕ ಪಡೆಯಬೇಕು. ಹೆಚ್ಚಿನ ಶುಲ್ಕ ಪಡೆದ ಶಾಲೆಗಳ ವಿರುದ್ಧ ದೂರು ಬಂದಲ್ಲಿ ಅಂತಹ ಶಾಲೆಗಳ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಮಾನ್ಯ ಆಯುಕ್ತರು ಬೆಂಗಳೂರು ಅವರು ಕಳೆದ ವಾರ ಎಲ್ಲ ಖಾಸಗಿ ಶಾಲಾ ಆಡಳಿತ ಮಂಡಳಿಗಳೊಂದಿಗೆ ಸಭೆಯನ್ನು ಸೇರಿ ನಮ್ಮ ಹಿರಿಯ ಅಧಿಕಾರಿಗಳ ಒಂದು ತಂಡವನ್ನು ರಚನೆ ಮಾಡಿ ಸಮಿತಿ ರಚನೆ ಮಾಡಿ ಆ ಸಮಿತಿ ಶಿಫಾರಸು ಮಾಡಲಾಗಿದೆ. ಆ ಸಮಿತಿಯಲ್ಲಿ ಆಯಾ ಜಿಲ್ಲೆ ಉಪನಿರ್ದೇಶಕರು ಅದರ ಅಧ್ಯಕ್ಷತೆಯನ್ನು ಮತ್ತು ಡೈರೆಕ್ಟ್ ಪ್ರಿನ್ಸಿಪಾಲರ ಕಾರ್ಯದರ್ಶಿ ಮಾಡಿದ್ದಾರೆ ಮತ್ತು ಅದಕ್ಕೆ ತಂಡಕ್ಕೆ ಸದಸ್ಯ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಆಯಾ ತಾಲೂಕುಗಳಿಂದ ಇಂಥ ಕೇಲಿ ಸಂಸ್ಥೆ ಆಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಖಾಸಗಿ ಅನುದಾನ ರಹಿತ ಸಂಸ್ಥೆಗಳು ಮಕ್ಕಳಿಗೆ ಈ ಕೋವಿಡ್ ಸಂದರ್ಭದಲ್ಲಿ ಹೆಚ್ಚಿನ ಹೊರೆಯಾಗತಕ್ಕಂಥ ಫೀ ವಸೂಲು ಮಾಡ್ತಾ ಇದ್ದಾರೆ ಮತ್ತು ಅವರಿಗೆ ಈ ಅನುಕೂಲತೆಯನ್ನು ಕೂಡ ಅಂದರೆ ಯಾವ ರೀತಿ ಅವರಿಗೆ ಎರಡ್ಮೂರು ಕಂತು ಕೂಡ ಕೊಡಲಿಲ್ಲ ಅಂತಂದರೆ ಅಂಥ ದೂರುಗಳಿದ್ದಲ್ಲಿ ಆ ದೂರುಗಳನ್ನು ಆಧರಿಸಿ ಆ ಬಗ್ಗೆ ಸಭೆಯನ್ನು ಮಾಡಿ ಅಂಥ ಸಂಸ್ಥೆಗಳಿಗೆ ಮೊಟ್ಟ ಮೊದಲು ಒಂದು ಎಚ್ಚರಿಕೆ ನೀಡಬೇಕು. ಎಚ್ಚರಿಕೆ ನೀಡಿದ ಮೇಲೂ ಕೂಡ ಅವ್ರು ಸುಧಾರಣೆ ಮಾಡಲಿಲ್ಲ ಅಂದರೆ ಅಂತಹ ಸಂಸ್ಥೆಯ ನೋಂದಣಿಯನ್ನು ಹಿಂತೆಗೆದುಕೊಡಲಿಕ್ಕೆ ಕೂಡ ಕಾಯ್ದೆಯಲ್ಲಿ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸೊ ಅಂತ ಒಂದು ವೇಳೆ ಈ ಸಂಸ್ಥೆಯಿಂದ ದೂರು ಬಂದಲ್ಲಿ ಅದನ್ನು ಉಪಕ್ರಮ ಜರುಗಿಸಿ ಅವರು ಸೂಕ್ತವಾದ ಎಚ್ಚರಿಕೆಯನ್ನು ಕೊಡ್ತಾರೆ. ಇದೇ ಸಂದರ್ಭದಲ್ಲಿ ಅಥಣಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಎಂಬಿ ಮೊರಟಗಿ, ಹೈಸ್ಕೂಲ್ ಮುಖ್ಯ ಶಿಕ್ಷಕರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು.